ನಮಸ್ತೆ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೋಟೆಲ್ ಶೈಲಿಯ ಬೆಣ್ಣೆ ದೋಸೆ. ಇದು ಹೊರಗೆ ಕ್ರಿಸ್ಪಾಗಿ, ಒಳಗಿಂದ ಸಾಫ್ಟಾಗಿ ಬೆಣ್ಣೆಯ ಫ್ಲೇವರ್ ಬಂದು ತುಂಬ ಚೆನ್ನಾಗಿರ್ತದೆ. ಈ ದೋಸೆಯ ಜೊತೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಜೊತೆಗೆ ಫಿಲ್ಟರ್ ಕಾಫಿ ಇದ್ರಂತೂ ಇದು ವೀಕೆಂಡ್ಗೆ ಅದ್ಭುತವಾದ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದೇ ಥರದ ಬೆಣ್ಣೆ ದೋಸೆಯನ್ನು ನೀವು ಮಾಡಬೇಕಂತ ಇದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಮಾಡೋದು ಹೇಗೆ ಹಾಗೂ ಬೇಕಾಗುವ ಇನ್ಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾವು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿ 2 ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ಈ ದೋಸೆಗೆ ಬಳಸ್ತಾ ಇದ್ದೇನೆ. ನೀವು ರೇಷನ್ ಅಕ್ಕಿಯ ಬದಲು ದೋಸೆ ರೈಸ್ ಅನ್ನು ಸಹ ಇದಕ್ಕೆ ಬಳಸಬಹುದು. ಮೊದಲಿಗೆ ಈ ಅಕ್ಕಿಯನ್ನು ನಾನು ಇಲ್ಲಿ ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ಇದರ ಜೊತೆಗೆ 1¼ ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯಕಾಳನ್ನು ಸಹ ಸೇರಿಸಿದ್ದೇನೆ. ಇದನ್ನು ಒಂದು ಸಪರೇಟಾಗಿ ಪಾತ್ರೆಯಲ್ಲಿ ಸೇರಿಸಿ ಚೆನ್ನಾಗಿ ಇದನ್ನು ತೊಳೆದು ಇದನ್ನಿಲ್ಲಿ ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೋಡಿ, ಇನ್ನೊಂದು ಬೌಲಲ್ಲಿ ಅಕ್ಕಿಯ ಕಪ್ಪಿಗೆ ಅಳತೆಯಲ್ಲೇ ನಾವು ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ 1¼ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಒಂದು ಬೌಲಲ್ಲಿ ಸೇರಿಸಿದ್ದೇನೆ. ಇದರ ಜೊತೆಗೆ ಅಷ್ಟೇ ಪ್ರಮಾಣದ ಅಂದರೆ ಪುನಃ 1¼ ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ಸಹ ಈ ಉದ್ದಿನ ಬೇಳೆ ಜೊತೆಗೆ ಸೇರಿಸ್ತಾ ಇದ್ದೇನೆ. ನೀವು ಅವಲಕ್ಕಿ ಬದಲು ಅಷ್ಟೇ ಪ್ರಮಾಣದ ಕಡಲೆಪುರಿ, ಚರ್ಮುರಿ ಹೇಳ್ತೇವಲ್ಲ, ಅದನ್ನು ಸಹ ಇದಕ್ಕೆ ಬಳಸಬಹುದು. ಇದನ್ನು ಸಹ ಚೆನ್ನಾಗಿ ನಾವು 3-4 ಸಲ ನೀರು ಹಾಕಿ ತೊಳೆದು ಇದನ್ನು ಸಹ ನೆನೆಸಬೇಕು. ಈ ಅಕ್ಕಿ ಹಾಗೂ ಈ ಉದ್ದಿನ ಬೇಳೆ ಇದೆ ಅಲ್ಲ, 1 ಗಂಟೆ ಅದು ನೆನೆಯಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ 1 ಗಂಟೆ ಅಕ್ಕಿ ಉದ್ದಿನ ಬೇಳೆ ನೆನೆಸಿದಾಗಿದೆ. ಈಗ ಇದರ ನೀರನ್ನು ನಾನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಇದನ್ನೀಗ ನಾವು ಮಿಕ್ಸಿ ಜಾರಲ್ಲಿ ಅಥವಾ ಗ್ರೈಂಡ್ರಲ್ಲಿ ಗ್ರೈಂಡ್ ಮಾಡಬೇಕು. ಮೊದಲಿಗೆ ನಾನು ಅಕ್ಕಿ ಹಾಗೂ ಮೆಂತ್ಯ ಕಾಳನ್ನು ಮಿಕ್ಸಿ ಜಾರಲ್ಲಿ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿ, ಅಂದರೆ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿ 1 ಪಾತ್ರೆಯಲ್ಲಿ ಇಲ್ಲಿ ಸೇರಿಸಿದ್ದೇನೆ. ಈಗ ಈ ಅಕ್ಕಿಯ ಹಾಗೂ ಮೆಂತ್ಯಕಾಳು ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲೇ ನಾವು ಉದ್ದಿನ ಬೇಳೆ ಹಾಗೂ ಗಟ್ಟಿ ಅವಲಕ್ಕಿ ಇದೆಯಲ್ಲ ನೆನೆಸಿದ್ದು, ಅದನ್ನು ಸಹ ಸೇರಿಸಿ ರುಬ್ಕೊಳ್ಬೇಕು. ಅದನ್ನು ಸಹ ಸ್ಮೂತಾಗಿ ಅಕ್ಕಿ ಥರನೇ ನಾವು ರುಬ್ಬಬೇಕು. ಗ್ರೈಂಡ್ ಆದ ಈ ಬೇಳೆ ಮತ್ತು ಅವಲಕ್ಕಿಯನ್ನು ಅಕ್ಕಿ ಹಿಟ್ಟು ಸೇರಿಸಿದ ಪಾತ್ರೆ ಇದೆಯಲ್ಲ ಅದರಲ್ಲಿ ಸೇರಿಸಬೇಕು. 2 ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಚ್ಛವಾದ ಕೈಯಿಂದ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ನಾವು ಹುದುಗಲಿಡಬೇಕು. ಚೆನ್ನಾಗಿ ಇದು ಫರ್ಮೆಂಟ್ ಆಗಬೇಕು. ಈಗ ನೋಡಿ, ನೆಕ್ಸ್ಟ್ ಡೇ ಹಿಟ್ಟು ಚೆನ್ನಾಗಿ ಈ ರೀತಿಯಲ್ಲಿ ಫರ್ಮೆಂಟ್ ಆಗಿದೆ. ಇದನ್ನು ನಾವು ಜಾಸ್ತಿ ತೆಳು ಮಾಡಬಾರ್ದು, ಇದು ಜಾಸ್ತಿ ಗಟ್ಟಿ ಸಹ ಇರಬಾರ್ದು. ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ಬೆಣ್ಣೆ ದೋಸೆಯ ಬ್ಯಾಟರ್ ರೆಡಿಯಾಗಿದೆ. ಇಲ್ಲಿ ನಾನು ನಾನ್ ಸ್ಟಿಕ್ ತವಾವನ್ನು ಈ ದೋಸೆ ಕಾಯಿಸಲು ಬಳಸ್ತಾ ಇದ್ದೇನೆ. ಇಲ್ಲಿ ತವಾ ಬಿಸಿಯಾದ ತಕ್ಷಣ ಸ್ವಲ್ಪ ಬೆಣ್ಣೆಯನ್ನು ಈ ರೀತಿಯಲ್ಲಿ ಇದರ ಮೇಲೆ ಸ್ಪ್ರೆಡ್ ಮಾಡಬೇಕು. ಈಗ ತಯಾರಿಸಿಟ್ಟ ಈ ಹಿಟ್ಟು ಇದೆಯಲ್ಲ ಕಾವಲಿಯಲ್ಲಿ ಹೊಯ್ಯುವ. ಈ ದೋಸೆಯನ್ನು ನಾವು ತುಂಬ ತೆಳು ಮಾಡಬಾರ್ದು ಹಾಗೂ ತುಂಬ ದಪ್ಪಗೆ ಸಹ ಇದು ಸ್ಪ್ರೆಡ್ ಮಾಡಬಾರ್ದು. ಈ ಥರದಲ್ಲಿ ಮೀಡಿಯಂ ಆಗಿರಬೇಕು. ಈ ಥರ ಒಂದ್ಸಲ ನಾವು ಸ್ಪ್ರೆಡ್ ಮಾಡಿದ ನಂತರ ಇದರ ಅಂಚಲ್ಲಿ ತುಪ್ಪ ಅಥವಾ ನಾವು ಬೆಣ್ಣೆಯನ್ನು ಸೇರಿಸಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಒಂದ್ಸಲ ಈ ಥರ ಮೇಲಿನ ಹಿಟ್ಟು ಡ್ರೈ ಆದ ಮೇಲೆ 1 ಸ್ಪೂನಷ್ಟು ಬೆಣ್ಣೆಯನ್ನು ತೆಗೆದುಕೊಂಡು ದೋಸೆಯ ಮೇಲೆ ಹಾಕಿ ಇದನ್ನು ಬ್ರಷ್ನಿಂದ ಅಥವಾ ಸ್ಪೂನಿಂದ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕು. ಈ ದೋಸೆಗೆ ನಾವು ಎಣ್ಣೆಯನ್ನು ಉಪಯೋಗಿಸಲೇಬಾರದು. ಇದು ಬೆಣ್ಣೆ ದೋಸೆ ಆಗಿರೋದರಿಂದ ಇದಕ್ಕೆ ಕೇವಲ ಬೆಣ್ಣೆಯನ್ನು ಮಾತ್ರ ನಾವು ಬಳಸಬೇಕು. 2-3 ನಿಮಿಷ ಬಿಟ್ಟು ಈ ದೋಸೆಯನ್ನು ನಾವು ತಿರುವಿ ಹಾಕುವ. ತಿರುವಿ ಹಾಕಿದ ನಂತರ ಇದನ್ನು 1-2 ನಿಮಿಷ ಇದನ್ನು ಕಾಯಿಸಿದರೆ ಸಾಕು. ಇನ್ನೊಂದು ಬದಿ ಜಾಸ್ತಿ ಕಾಯಿಸಬಾರ್ದು, ದೋಸೆ ಗಟ್ಟಿ ಆಗ್ತದೆ. ಈ ರೀತಿ ಇನ್ನೊಂದು ಬದಿ ಸಹ ಕಾದ ನಂತರ ಇದನ್ನು ಫೋಲ್ಡ್ ಮಾಡಿ ತವಾದಿಂದ ತೆಗೆಯುವ. ಸೊ ನೆಕ್ಸ್ಟ್ ಈಗ ಇದೇ ರೀತಿ ಇನ್ನೊಂದು ದೋಸೆಯನ್ನು ಕಾಯಿಸಿ ನಿಮಗೆ ತೋರಿಸ್ತಾ ಇದ್ದೇನೆ.
ಇಲ್ಲಿ ನಾವು ಎಲ್ಲ ದೋಸೆಯನ್ನು ಕಾಯಿಸುವ ರುಚಿಯಾದ ಹೋಟೆಲ್ ಶೈಲಿಯ ಬೆಣ್ಣೆ ದೋಸೆ ಇಲ್ಲಿ ರೆಡಿಯಾಗಿದೆ. ದೋಸೆಯ ಕಲರ್ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಮೇಲೆ ಗರಿ ಗರಿಯಾಗಿ, ಒಳಗೆ ಸಾಫ್ಟಾಗಿ ಬೆಣ್ಣೆಯ ಫ್ಲೇವರ್ ಬಂದು ತುಂಬ ಟೇಸ್ಟಾಗಿರ್ತದೆ. ಮೇಲೆ ಇದಕ್ಕೆ ಬೆಣ್ಣೆಯನ್ನು ಹಾಕಿ ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರಂತೂ ಸೂಪರ್ ಆಗಿರ್ತದೆ. ಸೊ ಇವತ್ತಿನ ಈ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿರ್ಬೋದು ಅಂತ ಎಣಿಸ್ತೇನೆ. ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೂ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪೀಸನ್ನು ಶೇರ್ ಮಾಡಿ. ಇದೇ ಮೊದಲ ಬಾರಿ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಎನ್ನುವ ಆಪ್ಷನನ್ನು ಸಹ ಒತ್ತಿ. ಧನ್ಯವಾದಗಳು.